ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ರಾಹುಲ್ ಗಾಂಧಿಯವರು ಕೂಡ ಆಗಮಿಸಿದ್ದಾರೆ ಇಡಿ ವಿಚಾರಣೆಗೆ ತೆರಳುವ ಮುನ್ನ ಸೋನಿಯಾ ಜೊತೆ ರಾಹುಲ್ ಗಾಂಧಿ ಚರ್ಚೆಗೆ ಮುಂದಾಗಿದ್ದಾರೆ ಪುತ್ರ ರಾಹುಲ್ ಗಾಂಧಿ ಪುತ್ರಿ ಪ್ರಿಯಾಂಕಾ ವಾದ್ರಾ ಜೊತೆಯಲ್ಲಿ ಸೋನಿಯಾ ಗಾಂಧಿಯವರು ಚರ್ಚೆಯನ್ನು ನಡೆಸುತ್ತಾ ಇದ್ದಾರೆ ಈ ವಿಚಾರಣೆ ಸಂದರ್ಭದಲ್ಲಿ ಪ್ರಿಯಾಂಕಾರನ್ನ ಕರೆದುಕೊಂಡು ಹೋಗುವಂತ ತೀರ್ಮಾನವನ್ನ ಮಾಡಲಾಗ್ತಾ ಇದೆ ಇಡಿ ಅಧಿಕಾರಿಗಳ ಅನುಮತಿಗೆ ಸೋನಿಯಾ ಗಾಂಧಿ ಕಾಯ್ತಾ ಇದ್ದಾರೆ ಸೋನಿಯಾ ಪರ ವಕೀಲರನ್ನ ಕರೆದೊಯ್ಯೋದಕ್ಕೆ ತೀರ್ಮಾನವನ್ನ ಮಾಡಲಾಗ್ತಾ ಇದೆ ಇಡಿ ಅಧಿಕಾರಿಗಳು ಅನುಮತಿ ನೀಡಿದ್ರೆ ವಕೀಲರ ಜೊತೆ ತೆರಳಲಿದ್ದಾರೆ ಸೋನಿಯಾ ಗಾಂಧಿ ಅವರು ಅನಾರೋಗ್ಯ ಹಿನ್ನೆಲೆಯಲ್ಲಿ ವಬ್ರನ್ನ ಜೊತೆಗೆ ಕರೆದೊಯ್ಯುವ ತೀರ್ಮಾನವನ್ನ ಮಾಡಲಾಗಿದ್ದು ಎಐಸಿಸಿ ಕಚೇರಿ ಸೋನಿಯಾ ನಿವಾಸದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಬಿಗಿ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ ದೆಹಲಿಯ ಪೊಲೀಸರು ಒಂದು ಕಡೆ ಸೋನಿಯಾ ಗಾಂಧಿ ಅವರು ಇಷ್ಟು ದಿನ ಹಾಸ್ಪಿಟಲೈಸ್ ಆಗಿದ್ರು ಸ್ವಲ್ಪ ಮಟ್ಟಿನ ಅನಾರೋಗ್ಯ ಅವರನ್ನ ಕಾಡಿತ್ತು ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಾದಂತ ಸಿಚುಯೇಷನ್ ಇದೆ ಆದರೆ ಅವರೊಬ್ಬರಿಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಜೊತೆಗೆ ಪುತ್ರಿ ಹಾಗೆ ವಕೀಲರನ್ನ ಕರೆದೊಯ್ಯುವಂತ ತೀರ್ಮಾನವನ್ನ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ ಹೀಗಾಗಿ ಕುರಿತಂತೆ ಇಡಿ ಅಧಿಕಾರಿಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳೇನಾದರೂ ಪರ್ಮಿಷನ್ ಕೊಟ್ಟಿದ್ದೆ ಆದಲ್ಲಿ ಪ್ರಿಯಾಂಕಾ ವಾದ್ರಾ ಅವರ ಜೊತೆಯಲ್ಲಿ ಸೋನಿಯಾ ಗಾಂಧಿ ಅವರು ಇಡಿ ಕಚೇರಿಗೆ ತೆರಳುತ್ತಾರೆ ಈ ಹಿಂದೆ ರಾಹುಲ್ ಗಾಂಧಿ ಅವರ ವಿಚಾರಣೆ ಸಂದರ್ಭದಲ್ಲೂ ಪ್ರಿಯಾಂಕಾ ಗಾಂಧಿ ಅವರು ಜೊತೆಗೆ ಹೋಗಿದ್ರು ಆದರೆ ಇಡಿ ಕಚೇರಿಯವರಿಗೆ ಮಾತ್ರ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಿತ್ತು ನಂತರ ಒಳಗಡೆ ಹೋಗಿದ್ದು ರಾಹುಲ್ ಗಾಂಧಿ ಅವರು ಮಾತ್ರ ವಿಚಾರಣೆಯನ್ನ ಎದುರಿಸಿದ್ರು ಆದರೆ ಸೋನಿಯಾ ಗಾಂಧಿ ಅವರ ಕೇಸ್ ಆಗಿಲ್ಲ ಅಂದ್ರೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಡ್ತಾ ಇರುವಂತ ಕಾರಣಕ್ಕಾಗಿ ಯಾರಾದರೂ ಒಬ್ಬರು ಜೊತೆಗೆ ಇದ್ದರೆ ಒಳಿತು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಇಲ್ಲ ಮಗಳನ್ನ ಕರ್ಕೊಂಡು ಬರ್ತೀನಿ ಪ್ರಿಯಾಂಕಾ ವಾದ್ರಾ ಅವರ ಜೊತೆಯಲ್ಲಿ ಬರ್ತೀನಿ ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ದಾರೆ ಬಟ್ ಇಡಿ ಅಧಿಕಾರಿಗಳು ಅದಕ್ಕೆ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಕಾತ್ ನೋಡಬೇಕು ನೀವು ಗಮನಿಸ್ತಾ ಇರಬಹುದು ಒಂದು ಕಡೆ ದೆಹಲಿಯಲ್ಲಿ ಯಾವ ರೀತಿಯ ಸಿಚುಯೇಷನ್ ಇದೆ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಈ ಹಿಂದೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಂತ ಸಂದರ್ಭದ ದೃಶ್ಯಗಳದು ಅಂದ್ರೆ ರಾಹುಲ್ ಗಾಂಧಿ ಅವರು ಇಡಿ ಕಚೇರಿಗೆ ಹೋಗ್ತಾ ಇರುವಂತಹ ದೃಶ್ಯಗಳು ಈಗ ನೀವು ನೋಡ್ತಾ ಇರುವಂತದ್ದು ಬಲಭಾಗದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ನಡೀತಾ ಇರುವಂತಹ ಪ್ರೊಟೆಸ್ಟ್ ನ ದೃಶ್ಯಗಳು ಅಂದ್ರೆ ಇಡೀ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟಕ್ಕೆ ಮುಂದಾಗಿದ್ದಾರೆ ಹಾಗೆ ಬೆಂಗಳೂರಿನಲ್ಲೂ ಕೂಡ ಈಗ ಹೋರಾಟ ಸ್ಟಾರ್ಟ್ ಆಗಿರುವಂತದ್ದು ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆಗೊಂಡಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸುತ್ತಾರೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಫ್ರೀಡಂ ಪಾರ್ಕ್ ನಿಂದ ರಾಜಭವನದವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಒಂದ್ ಕಡೆ ಇಡಿ ವಿಚಾರಣೆಯನ್ನ ವಿರೋಧಿಸಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ಹೀಗಾಗಿ ದೊಡ್ಡ ಮಟ್ಟದ ಸಪೋರ್ಟ್ ಸಿಗ್ತಾ ಇದೆ 5000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಸೇರುವಂತಹ ಸಾಧ್ಯತೆಗಳಿದೆ ಹೀಗಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು ಬೆಳಗ್ಗೆಯಿಂದಲೇ ಪೊಲೀಸರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಬದಲಿ ಮಾರ್ಗವನ್ನು ಕೂಡ ಅಂದರೆ ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬದಲಿ ಮಾರ್ಗವನ್ನು ಕೂಡ ನೀಡಿದ್ರು ಹೀಗಾಗಿ ಆ ಫ್ರೀಡಂ ಪಾರ್ಕ್ನಿಂದ ಏನು ಅವರು ಪ್ರತಿಭಟನಾ ರ್ಯಾಲಿಯನ್ನು ಕೈಗೊಳ್ತಾರೆ ಆ ಭಾಗಕ್ಕೆ ಯಾರೆಲ್ಲ ವಾಹನ ಸವಾರರು ಹೋಗೋರಿದ್ದಾರೆ ಅಂಥವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗ ಸದ್ಯ ಸ್ಥಳಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಿ ಇದು ಲೈವ್ ವಿಜುವಲ್ಸ್ ಅನ್ನು ನೀವು ನೋಡ್ತಾ ಇರುವಂಥದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ಈಗಾಗಲೇ ಕೈ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ ಈಗ ಸದ್ಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು ಅಂದ್ರೆ ಬೇಕಂತ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಸರ್ಕಾರ ಈ ರೀತಿ ಕಿರುಕುಳವನ್ನು ನೀಡ್ತಾ ಇದೆ ಹೈಕಮಾಂಡ್ ಅಂದ್ರೆ ತಮ್ಮ ಪಕ್ಷದ ನಾಯಕರ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ಹೋರಾಟ ನಡೀತಾ ಇರುವಂಥದ್ದು ನೀವು ನೋಡ್ತಾ ಇರಬಹುದು ಪೊಲೀಸರ ನಿಯೋಜನೆ ಯಾವ ರೀತಿ ಇದೆ ಅಂತ ಹೇಳಿ ಭದ್ರತೆ ಸಂಪೂರ್ಣವಾಗಿ ಫ್ರೀಡಂ ಪಾರ್ಕ್ ಇಂದ ರಾಜಭವನ ಏನು ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ ಆ ಭಾಗ ಸಂಪೂರ್ಣವಾಗಿ ಪೊಲೀಸರು ಸುತ್ತುವರೆದಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಗಲಾಟೆ ಗದ್ದಲಗಳಿಗೆ ಅವಕಾಶ ಇರೋದಿಲ್ಲ ಶಾಂತಿಯುತವಾದ ಪ್ರತಿಭಟನೆಯನ್ನು ನಡೆಸಬೇಕಾಗತ್ತೆ ಒಂದು ಕಡೆ ಯಾವಾಗ ಈ ಪ್ರತಿಭಟನೆ ಕರೆಯನ್ನು ಕೊಡಲಾಯಿತು ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅಂದರೆ ವಾಹನ ಸವಾರರಿಗೂ ತೊಂದರೆ ಆಗಬಾರ್ದು ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದು ಸಾರ್ವಜನಿಕರು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ಲೈವ್ ವಿಜುವಲ್ಸನ್ನು ನೀವೀಗ ಗಮನಿಸ್ತಾ ಇರುವಂಥದ್ದು ಸದ್ಯ ಸ್ಥಳಕ್ಕೆ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನೇನು ಡಿ ಕೆ ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾರೆ ಈಗಾಗಲೇ ನೋಡ್ತಾ ಇರೋ ಹಾಗೆ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ನೀವು ಇನ್ನೊಂದು ಭಾಗದಲ್ಲಿ ನೋಡ್ತಾ ಇರುವಂಥದ್ದು ಎಐಸಿಸಿ ಕಚೇರಿ ಮುಂಭಾಗ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಪ್ರೊಟೆಸ್ಟ್ ಅಂದರೆ ಬಿಳಿ ವಸ್ತ್ರವನ್ನು ಧರಿಸಿ
ಭಜನೆ ಮಾಡುವ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಾ ಇರುವಂತದ್ದು ಭಜನೆ ಮಾಡಿ ಪ್ರತಿಭಟನೆಯನ್ನ ನಡೆಸುತ್ತಾ ಇರುವಂತದ್ದು ಅಂದ್ರೆ ಈ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿರುವಂತದ್ದು ನೀವು ನೋಡ್ತಾ ಇರೋ ಹಾಗೆ ಎಐಸಿಸಿ ಕಚೇರಿ ಮುಂಭಾಗದಲ್ಲೂ ಕೂಡ ಭದ್ರತೆಯನ್ನು ಒದಗಿಸಿರುವಂತದ್ದು ಅಲ್ಲಲ್ಲಿ ಅಲ್ಲಲ್ಲಿ ಬ್ಯಾರಿಕೇಡ್ ಗಳನ್ನು ಅಳವಡಿಕೆ ಮಾಡಲಾಗಿದೆ ನೋಡಿ ಮಹಿಳಾ ಕಾರ್ಯಕರ್ತರು ಕೂಡ ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ದಂತದ್ದು ಒಂದು ಕಡೆ ದೆಹಲಿಯ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದೀರಿ ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಯಾವ ರೀತಿ ಇದೆ ಸಿಚುಯೇಷನ್ ಸದ್ಯ ಲೈವ್ ದೃಶ್ಯಗಳನ್ನು ನೀವು ಗಮನಿಸುತ್ತಾ ಇರುವಂತದ್ದು ಇಡೀ ದೇಶದಾದ್ಯಂತ ಇವತ್ತು ಹೋರಾಟ ನಡೆಯತಾ ಇರುವಂತದ್ದು ಬರಿ ಒಂದೆರಡು ಭಾಗದಲ್ಲಿ ಮಾತ್ರವಲ್ಲ ಯಾಕಂದ್ರೆ ಎಐಸಿಸಿ ಅಧ್ಯಕ್ಷೀಯ ವಿಚಾರಣೆ ನಡೆಯತಾ ಇರುವಂತದ್ದು ಇವತ್ತು ಇದು ಕಾಂಗ್ರೆಸ್ ಗೆ ದೊಡ್ಡ ಮುಜುಕರವನ್ನ ತಂದಿರುವಂತದ್ದು ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ವಿರುದ್ಧ ಈ ಪ್ರತಿಭಟನೆ ನಡೆಯತಾ ಇದೆ ಬಿಜೆಪಿ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗಲಾಗ್ತಾ ಇದೆ ತನಿಖಾ ಸಂಸ್ಥೆ ಸರ್ಕಾರದ ಕೈಗೊಂಬೆ ಅಂತ ಆಡ್ತಾ ಇದೆ ಬೇಕು ಅಂತಲೇ ಕಿರುಕುಳವನ್ನ ನೀಡ್ತಾ ಇದೆ ನೋಡಿ ರಾಹುಲ್ ಗಾಂಧಿ ಅವರ ವಿಚಾರಣೆ 4 ದಿನಗಳ ಕಾಲ ಆಗಿದ್ದಂತದ್ದು ಬೆಳಿಗ್ಗೆ ಪ್ರಾರಂಭ ಆಗಿದ್ರೆ ಸಂಜೆ ರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು ಇವತ್ತಿನಿಂದ ಸೋನಿಯಾ ಗಾಂಧಿ ಅವರ ವಿಚಾರಣೆ ನಡೆಯತಾ ಇದೆ ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಗೊತ್ತಿಲ್ಲ ಯಾಕಂದ್ರೆ ಸಂಪೂರ್ಣವಾದ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕುವವರೆಗೂ ಕೂಡ ವಿಚಾರಣೆ ನಿಲ್ಲೋದಿಲ್ಲ ಇದು ಒಂದೆರಡು ದಿನಕ್ಕೆ ಮುಗಿಯುವಂತದ್ದಲ್ಲ ಸೋನಿಯಾ ಗಾಂಧಿ ಅವರು ಅನಾರೋಗ್ಯ ಹೊಂದಿದ್ರು ಹೀಗಾಗಿ ಹಾಸ್ಪಿಟಲೈಸ್ ಆಗಿದ್ರು ಹೀಗಾಗಿ ಈ ಹಿಂದೆ ವಿಚಾರಣೆಗೆ ಹಾಜರಾಗೋಕೆ ಆಗಿರಲಿಲ್ಲ ಈಗ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಆದರೆ ಅನಾರೋಗ್ಯ ಇರುವಂತ ಕಾರಣಕ್ಕಾಗಿ ಪ್ರಿಯಾಂಕಾ ವಾದ್ರಾ ಮಗಳು ಪ್ರಿಯಾಂಕಾ ವಾದ್ರಾ ಅವರನ್ನ ಜೊತೆಗೆ ಕರ್ಕೊಂಡು ಬರೋದಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳ ಬಳಿ ಈ ಕುರಿತಂತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರು ಆದರೆ ಇಡಿ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೊಡ್ತಾರಾ ಅನ್ನುವಂಥದ್ದೇ ಸದ್ಯಕ್ಕೆ ಇರುವಂತ ಪ್ರಶ್ನೆ ಏಕೆಂದ್ರೆ ಇಡಿ ವಿಚಾರಣೆ ಅಂತ ಅಂದಾಗ ಅದಕ್ಕೆ ಯಾವುದೇ ರೀತಿ ಬೇರೆಯವರಿಗೆ ಪರ್ಮಿಷನ್ ಇರೋದೇ ಇಲ್ಲ ಏನಿದ್ರು ಯಾರು ವಿಚಾರಣೆಯನ್ನ ಎದುರಿಸ್ತಾರೆ ಅವರಿಗೆ ಮಾತ್ರ ಒಳಗಡೆ ಎಂಟ್ರಿ ಇರುತ್ತೆ ಅವರು ಮಾತ್ರ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ ಆದರೆ ಈಗ ಪ್ರಿಯಾಂಕಾ ವಾದ್ರಾ ಅವರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ ಇದಕ್ಕೆ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಸದ್ಯ ಈಗ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ ಸೋನಿಯಾ ಗಾಂಧಿ ಜೊತೆಗೆ ಪ್ರಿಯಾಂಕಾ ವಾದ್ರಾ ಅವರಿದ್ದಾರೆ ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ವಿಚಾರಣೆಯನ್ನ ಎದುರಿಸುವಂತಹ ಕುರಿತಂತೆ ಚರ್ಚೆ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಲೈವ್ ದೃಶ್ಯಗಳನ್ನ ಒಂದ್ ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂಭಾಗದ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇರುವಂತದ್ದು ನೋಡಿ ಪೊಲೀಸರ ಭದ್ರತೆ ಯಾವ ರೀತಿ ಆಗಿದೆ ಬ್ಯಾರಿಕೇಡ್ ಗಳನ್ನ ಸಂಪೂರ್ಣವಾಗಿ ಅಲ್ಲಿ ವಾಹನ ಸವಾರರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಪ್ರೊಟೆಸ್ಟ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಆ ಭಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ದಾರೆ ಆ ಭಾಗದಿಂದ ಯಾರಿಗೂ ಕೂಡ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇನ್ನೇನು ಸಿದ್ದರಾಮಯ್ಯ ಅವರು ಆಗಮಿಸಿದಾಗಿದೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ ನಂತರದಲ್ಲಿ ಈ ಪ್ರೊಟೆಸ್ಟ್ ಇನ್ನಷ್ಟು ಚುರುಕು ಪಡೆಯುತ್ತೆ ಅಂದ್ರೆ ಫ್ರೀಡಂ ಪಾರ್ಕ್ ನಿಂದ ಕಾಲ್ನಡಿಗೆಯ ಮೂಲಕ ಪ್ರತಿಭಟನಾ ರ್ಯಾಲಿಯನ್ನ ಆರಂಭ ಮಾಡೋದಕ್ಕೆ ಕೈ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ